ಅಡ್ಡಂಡ ಕರಿಪೋರೆ, ಅದು ವೈಯಕ್ತಿಕವಾಗಿಯೋ ರಂಗಾಯಣದ ಮೂಲಕವೋ ಅಥವಾ ಕೊಡವ ಹಿನ್ನೆಲೆಯಲ್ಲೋ ನೀವು ಬರೆದ ಒಂದು ಟಿಪ್ಪುವಿನ ನಿಜ ಕನಸುಗಳು ಸಾಕಷ್ಟು ಸತ್ಯಶೋಧನೆಯ ಮಾರ್ಗದಲ್ಲಿ ಮುನ್ನಡೀತದೆ ಅಂತ ಹೇಳ್ತಾನೆ. ರಂಗಾಯಣದ ಜವಾಬ್ದಾರಿಯನ್ನು ಹೊತ್ಕೊಂಡಿರೋ ನೀವು ಎಷ್ಟು ಮಟ್ಟಿಗೆ ಇವತ್ತು ತೃಪ್ತರಾಗಿದ್ದೀರಿ? ನನ್ನ ಕೆಲಸ ಪೂರ್ತಿ ಮುಗಿದಿಲ್ಲ. ಏನು ಮಾಡಬೇಕಾಗಿದೆ? ಅಲ್ಲ, ಯಾಕೆಂದರೆ ಒಂದು ಕೊರೋನಾ ಬಂತದು. ಹೌದು, ನನ್ನ ಅವಧಿಯನ್ನು ಕೊರೋನಾ ಒಂದಷ್ಟು ತಿಂತು. ಆದರೂ ನಾನೇನು ನಿಶ್ಚಿತ ಗುರಿಯನ್ನು ಇಟ್ಕೊಂಡು ಬಂದಿದ್ದೇನೋ ಅದಕ್ಕೆ ಕಾಂಪ್ರಮೈಸ್ ಮಾಡಿಕೊಂಡಿಲ್ಲ. ಸ್ವತಃ ನಾನು ಇವತ್ತು ಸಂಬಳ ತಗೊಳ್ತಾ ಇಲ್ಲ, ಸರ್ಕಾರಿ ಕಾರನ್ನು ಬಳಸ್ತಾ ಇಲ್ಲ, ಯಾವುದೇ ಭತ್ಯವನ್ನು ಪಡೀತಾ ಇಲ್ಲ. ಇನ್ನೇನು ಬೇಕು ಹೇಳಿ. ಮತ್ತು ದಿನದ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 11 ಗಂಟೆವರೆಗೆ, ರಾತ್ರಿ 11 ಗಂಟೆವರೆಗೆ ನಾನು ಕೆಲಸ ಮಾಡ್ತೇನೆ. ನಾನು ಈ ಚೇರಲ್ಲಿ ಕೂತ್ಕೊಂಡಿದ್ದು ನಿಮ್ಮ ಇಂಟರ್ವ್ಯೂಗಾಗಿ ಮಾತ್ರ. ತುಂಬ ಧನ್ಯವಾದ. ಹೌದು, ನಾನು ನಿನ್ನನ್ನು ನೀವು ಬಂದಾಗಲೂ ನನ್ನನ್ನು ಚೇರಲ್ಲಿ ನೋಡಲಿಲ್ಲ. ನೀವು ನೋಡೋಕ್ಕೆ ಸಾಧ್ಯವೇ ಇರಲಿಲ್ಲ. ಹೌದು, ಇವತ್ತು ಇಡೀ ರಂಗಾಯಣವನ್ನು ಹಸಿರು ರಂಗಾಯಣವನ್ನಾಗಿಸಿದ್ದೇನೆ. ನೀವು ಹೋಗಿ ನೋಡಿಕೊಂಡು ಚಿತ್ರೀಕರಿಸ್ಕೊಂಡು ಹೋಗ್ಬೋದು. ಇಡೀ ರಂಗಾಯಣವನ್ನು ನಾನು ಪ್ಲಾಸ್ಟಿಕ್ ಮುಕ್ತ ಮಾಡಿದ್ದೇನೆ. ನೀವು ಒಂದು ಹುಡುಕಿ ಕೊಡಿ, ನಿಮಗೆ ಒಂದು 2000 ರೂಪಾಯಿ ಕೊಟ್ಬಿಡ್ತೀನಿ ನಾನು ಹೋಗುವಾಗ. ಇದು ದಿನನಿತ್ಯದ ಕಾಯಕ, ಜೊತೆಗೆ 24ಕ್ಕೂ ಹೆಚ್ಚು ನಾಟಕಗಳಾಗಿದೆ ಇಲ್ಲಿ. ನಾನು ಬಂದ ಮೇಲೆ ಪರ್ವದಂಥ ಮಹಾಪ್ರಯೋಗ ಆಗಿದೆ. ಟಿಪ್ಪು ಕನಸುಗಳಂಥ ನಾಟಕ ಇವತ್ತು ಬಿರುಗಾಳಿ ಎಬ್ಬಿಸಿದೆ. ಒಬ್ಬ ರಂಗಭೂಮಿಯ ರಂಗಾಯಣದ ನಿರ್ದೇಶಕ ಇನ್ನೇನು ಮಾಡ್ಬೋದು ಹೇಳಿ? ನಾಟಕ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಇಷ್ಟೊಂದು ನಾಟಕ ಕೊಟ್ಟಿದ್ದೇವೆ. ಚಟುವಟಿಕೆ ಆಗಿಲ್ಲ ಅಂತ ಹೇಳೋಕ್ಕೆ ನನ್ನನ್ನು ದೂರಲಿಕ್ಕೆ ಚಾನ್ಸ್ ಇಲ್ಲ. ರಂಗಾಯಣದ ಪರಿಸರ ಹಾಳಾಗಿದೆ ಅಂತ ಹೇಳೋಕ್ಕೆ ಚಾನ್ಸ್ ಇಲ್ಲ. ಪಾರದರ್ಶಕವಾಗಿ ಇಟ್ಟು ಇಲ್ಲಿ ಭ್ರಷ್ಟಾಚಾರವನ್ನು ತೊಲಗಿಸಿದ್ದೀನಿ. ಪಾರದರ್ಶಕವಾಗಿದೆ, ಸ್ವತಃ ನಾನು ತಿನ್ನೋದಿಲ್ಲ, ತಿನ್ನೋಕ್ಕೆ ಬಿಡೋದಿಲ್ಲ. ಇದು ನನ್ನ ಕಾಯಕ ಆಗಿದೆ. ಏನನ್ನು ನನ್ನನ್ನು ನೇಮಕ ಮಾಡುವಾಗ ಬಿ ಜೆ ಪಿ ಸರ್ಕಾರ ನೇಮಿಸಿದೆ ಅಂತೇಳೋ ಒಂದೇ ಒಂದು ಕಾರಣಕ್ಕೆ ವಿರೋಧಿಸೋದಾದರೆ ನಿಮಗೆ ತಲೆ ಕೆಟ್ಟಿದೆ ಅಂತ ಅರ್ಥ. ಯಾಕೆಂದರೆ ರಾಷ್ಟ್ರಪತಿಯೇ ಬಿ ಜೆ ಪಿ, ಪ್ರಧಾನಿಯೇ ಬಿ ಜೆ ಪಿ. ಹಾಂ, ನೀವು ಯಾವ ಗುಬ್ಬಚ್ಚಿನ ಹಿಡ್ಕೊಂಡು ಬಡಿಯಕ್ಕೆ ಹೋದರೆ ಆಗುತ್ತಾ? ಹಾಂ, ಆಗದು, ಆಗಲಿಕ್ಕೆ ಸಾಧ್ಯ ಇಲ್ಲಲ್ಲ. ನಮ್ಮ ರಾಷ್ಟ್ರಪತಿಯೇ ಬಿ ಜೆ ಪಿ ವಲಯದಿಂದ ಬಂದವರಾಗಿರುವಾಗ ನೀವು ಇನ್ನೇನು ಹೇಳ್ತೀರಿ? ನಮ್ಮ ದೇಶದ ಚುಕ್ಕಾಣಿ ಹಿಡಿದವರೇ ಪ್ರಧಾನ. ಈಗ ನಾನೇನು ಅದರಲ್ಲಿ ಗುಬ್ಬಚ್ಚಿ ಇದೆ ಇಲ್ಲಿ, ಗುಬ್ಬಚ್ಚಿಯೂ ಅಲ್ಲ ಆ ಲೆಕ್ಕದಲ್ಲಿ. ಒಂದು ಯಾವುದೋ ಒಂದು ಚಿಟ್ಟೆ ಆಗಿರ್ಬೋದು ಇಷ್ಟು ಸಣ್ಣದು. ಇಲ್ಲ, ನಿಮಗೆ ರಾಜ್ಯೋತ್ಸವದ ಪ್ರಶಸ್ತಿ ಸಿಕ್ಕಿದೆ. ಇಲ್ಲ, ಅದು ಕೊಡವ ರಂಗವನ್ನು ರೆಪರ್ಟರಿ ಕಟ್ಟಿದ್ದೀರಿ. ಬಾಲ್ ಪುಲಂದರ್ ಅಂತೇಳಿ ಒಂದು ಸಿನಿಮಾ ಮಾಡಿದ್ದೀರಿ ಕೊಡವ ಭಾಷೆಯಲ್ಲಿ. ಅದು ಸಾಕಷ್ಟು ದಿನಗಳು ಓಡಿದೆ, ಅದು ಯಶಸ್ವಿಯಾಗಿದೆ. ಟಿಪ್ಪುವಿನ ನಿಜ ಕನಸುಗಳು ಪಿಕ್ಚರ್ ಮಾಡ್ತೀರಾ? ನಾನು ಮಾಡಲ್ಲ, ನನಗೆ ಗೊತ್ತಿಲ್ಲ. ಯಾಕೆಂದರೆ ಒಂದು ಪಿಕ್ಚರ್ ಮಾಡೋಕ್ಕೆ ಅದಕ್ಕೆ ಆದ ವ್ಯವಸ್ಥೆಗಳು ಬೇಕಾಗುತ್ತೆ. ಅಥವಾ ಇನ್ಯಾರಾದರೂ ಮಾಡಿದರೆ ನಾನು ಅದನ್ನು ಕೊಡ್ಬೋದೋ, ಸಹಕಾರ ಕೊಡ್ಬೋದೋ ಏನೋ ಗೊತ್ತಿಲ್ಲ. ಆದರೆ ನಾನು ಮಾಡಲ್ಲ, ಯಾಕೆಂದರೆ ನನಗೆ ಅದರ ಅಷ್ಟು ತಾಕತ್ತಿಲ್ಲ. ಒಂದು ಹಣಕಾಸಿನ ಶಕ್ತಿ ನನಗೆ ಇಲ್ಲ. ನಾನು ಇದ್ದದರಲ್ಲಿ ತೃಪ್ತ. ಹಾಗಂತೇಳಿ ನನಗೆ ಏನೂ ಇಲ್ಲ ಅಂತಲ್ಲ. ನನಗೊಂದು ಸ್ವಲ್ಪ ತೋಟ ಇದೆ, ನನಗೊಂದು ಮನೆ ಇದೆ, ನನಗೊಬ್ಬ ಮಗ ಇದ್ದಾನೆ, ಅವನು ನ್ಯೂಜಿಲ್ಯಾಂಡಲ್ಲಿದ್ದಾನೆ. ನನಗೆ ಹಣಕಾಸಿನ ತಾಪತ್ರೆಗೆ ಏನಾದರೂ ಅಪ್ಪ ನನಗೆ ದುಡ್ಡು ಬೇಕು ಅಂತ ಹೇಳಿದ್ರೆ ಅವನು ತಕ್ಕದ ಡಾಲರ್ ಲೆಕ್ಕದಲ್ಲಿ ದುಡ್ಡು ಕಳಿಸಬಲ್ಲ ಅಂತ ಒಂದು ಉದ್ಯೋಗದಲ್ಲಿದ್ದಾರೆ. ನನ್ನ ಅರ್ಥ ಮಾಡಿಕೊಳ್ಳುವ ಹೆಂಡತಿ ರಂಗಭೂಮಿಯ ನಟಿಯೇ ನನ್ನ ಹೆಂಡತಿಯಾಗಿದ್ದಾಳೆ. ನಾವಿಬ್ಬರೂ ಸೇರಿ ರಂಗಾಯಣವನ್ನು ಅದು ರಂಗಭೂಮಿಯನ್ನು ಕಟ್ಟಿದ್ದೇವೆ. ಸರ್ಕಾರ ನನ್ನನ್ನು ಕೊಡವ ಅಕಾಡೆಮಿ ಅಧ್ಯಕ್ಷನಾಗಿ ಮಾಡಿತ್ತು. ಸಾರ್ಥಕವಾಗಿ ಅಲ್ಲಿ ಮಾಡಿ ಬಂದೆ, ಇಲ್ಲಿಗೆ ಬಂದಿದ್ದೀನಿ. ನಾನು ನೇಮಕವಾದಾಗ ಮೈಸೂರಿನ ಜನತೆಗಿದ್ದ ಭಾವ ಬೇರೆ. ಒಬ್ಬ ಕೊಡಗಿನವನು ಕೊಡವ ಬಂದು ಇಲ್ಲೇನು ಮಾಡಬಲ್ಲ? ಇದು ವಿದ್ವತ್ ಕ್ಷೇತ್ರ ಅಲ್ವಾ? ಇದು ಮಹಾನ್ ಬುದ್ಧ ಬಸವಣ್ಣ ಅಂಬೇಡ್ಕರ್ ಆಡಳಿತ ಮಾಡಿದ ಜಾಗ ಇದು, ಅಂದರೆ ಜನಾರ್ದನ ಬಸಲಿಂಗಯ್ಯ ಅಂಥವರು ಮಾಡಿದ ಜಾಗ ಇದು. ಇವನ್ನೆಲ್ಲ ಯಾವ ಕಾಕಪೀಕ ಅಂತ ಹೇಳ್ಕೊಂಡು ಜನ ಭಾವಿಸಿದ್ದು ನಿಜ. ಈಗ ಜನ ಕಾರ್ಯಪ್ಪ ನೀವೇ ಯಾಕೆ ಮುಂದುವರಿಯಬಾರದು, ನೀವು ಮುಂದುವರಿಯಬೇಕು ಅಂತ ಪತ್ರಗಳನ್ನು ಬರೀತಿದ್ದಾರಲ್ಲ ಮುಖ್ಯಮಂತ್ರಿಗೆ, ಇದು ಸಾಲದೇನು? ನಾನು ಇರೋದು ಬಿಡೋದು ನೆಕ್ಸ್ಟು, ಸೆಕೆಂಡ್ರಿ ಅದು, ಅಥವಾ ನಾನು ಇಷ್ಟಪಟ್ಟರೆ ಅದು ಬೇರೆ. ಆದರೆ ಜನ ಪತ್ರ ಬರೀತಿದ್ದಾರಲ್ಲ, ಇದು ಯಾಕೆ, ಇದು ಯಾಕೆ ಹೇಳಿ, ಇದು ಹೇಗೆ ಸಾಧ್ಯ ಆಯ್ತು ಹೇಳಿ. ಇವತ್ತು ನನ್ನ ವಿರೋಧಿಗಳು ಯಾವುದು ಜನಾರ್ದನ ಆಗಲಿ ಬಸವಲಿಂಗ ಇತ್ತ ವಿರೋಧಿಗಳು ಅಂತ ಹೇಳಿದರೆ ಅವ್ರಿಗೆ ಇಜಮಿನ ವಿರೋಧಿಗಳು, ಅವರು ಕಾರ್ಯಪ್ಪ ಭ್ರಷ್ಟ ಅಂತ ಹೇಳೋಕ್ಕಾಗ್ತಾ ಇಲ್ಲಲ್ಲ. ಇಲ್ಲ, ನಾನು ಅವ್ರ ಮೇಲೆ ಹೇಳಬಲ್ಲೆ, ಆ ಧೈರ್ಯ ನನಗಿದೆ. ನಿನ್ನ ಹೆಂಡತಿಗೆ ತಗೊಂಡಿದ್ದೀಯ ಅನುದಾನ, ನಿನ್ನ ಮಗನಿಗೆ ತಗೊಂಡಿದ್ದೀಯ ಅನುದಾನ, ನೀನು ಎಲ್ಲಿ ಹೋಗಿ ಸಂಬಂಧ ದೊಡ್ಡ ದುಕಾನ, ನಿನಗೆ ದೊಡ್ಡ ದುಕಾನ ಸಂಬಂಧ, ಗಂಡತಿ ಹೆಂಡತಿ ಮಗ ದೊಡ್ಡ ದುಕಾನ, ನನಗೆ ದೊಡ್ಡ ದುಕಾನ ಇಲ್ಲ. ಅವಳು ನಾಟಕ ಟಿಕೆಟ್ ತಗೊಂಡು ನೋಡಬೇಕು ನನ್ನ ಹೆಂಡತಿ ಇಲ್ಲಿ. ನಿಮಗೆ ದೇಶ ದೊಡ್ಡದು? ನನಗೆ ದೇಶ ದೊಡ್ಡದು, ನನ್ನ ನೆಲ ದೊಡ್ಡದು. ನನ್ನ ಹೆಂಡತಿ ರಂಗಾಯಣಕ್ಕೆ ಬಂದರೆ ಟಿಕೆಟ್ ಪಡೆದು ನಾಟಕ ನೋಡಬೇಕು, ಯಾಕೆಂದರೆ ಅವಳು ರಂಗಾಯಣದ ಭಾಗ ಅಲ್ಲ, ಅವಳು ನಾನು ರಂಗಾಯಣದ ಭಾಗ. ಇದು ನಾನು ಯಾಕೆಂದರೆ ನನಗೊಂದು ನಿಶ್ಚಿತ ಗುರಿ ಇತ್ತು. ಒಬ್ಬ ಕೊಡವ ನಾಳೆ ಒಬ್ಬ ಕೊಡವನನ್ನು ನೇಮಕ ಮಾಡಬಾರದು ಅಂತೇಳಿ ಬರಬಾರ್ದಲ್ವಾ?
ಹಂಗೆ ಬರಬಾರ್ದು. ಇತಿಹಾಸ ಇತಿಹಾಸ ಹಾಗೆ ಹೇಳಬಾರ್ದಲ್ವಾ? ಈ ಎಂಥವ್ರನ್ನ ನೇಮಕ ಮಾಡಿಬಿಟ್ಟು ಬಿ ಜೆ ಪಿ ಸರ್ಕಾರ ನೇಮಕ ಮಾಡಿದಾಗ ವರ್ತ್ ಅಂತ ಅನಿಸ್ಬೇಕಲ್ವ? ಬಿ ಜೆ ಪಿ ಸರ್ಕಾರ ಇಲ್ಲರಿ ಅವ್ನು ವರ್ತ್. ಈಗ ನೀವು ನಾನು ಹೇಳ್ತೀನಿ, ನೀವು ನನ್ನ ಬಿಟ್ಬಿಡಿ. ನೀವು ಇಜಮಿನ ಒಂದು ಗ್ರೂಪ್ ಇದ್ದಾರಲ್ಲ, ಈ ರಂಗಾಯಣದ ಗೇಟಿನೊಳಗೆ ಬರೆದವ್ರನ್ನ, ಅವ್ರನ್ನ ಬಿಟ್ಟು ಅವ್ರನ್ನ ಮಾತಾಡ್ತಿದ್ದೀನಿ, ನೋಡೇ ಇಲ್ಲ ನಾನು, ಪರ್ವ ನೋಡೇ ಇಲ್ಲ ಇನ್ನೊಂದು ನೋಡಿ. ಅವ್ರು ಜನರ ಸಾಮಾನ್ಯ ಜನರನ್ನ ಮೈಕಿಡೀರಿ, ಮೈಕಿಡೀರಿ ನೀವು ಜನ ಮೈಕಿಡೀರಿ, ಕೇಳಿ ಕೇಳಿ ಜನಮತವನ್ನು ಕೇಳಿ. ಏನು ಅಭಿಪ್ರಾಯ? ಇಷ್ಟಕ್ಕೆ ನನಗೆ 3 ವರ್ಷ ನಾನು ಹಗಲಿರಲು ದುಡಿಬೇಕಾಯಿತು. ನಾನು ಬಂದಾಗ ನಾನು 68 ಕೆಜಿ ಇದ್ದೆ, ಈಗ ನಾನು 60 ಕೆಜಿ ಇಲ್ಲ. ನಾನು ತಿಂದು ಇಲ್ಲಿ ಬೆಳೆದಿಲ್ಲ, ಕೊಬ್ಬಿಲ್ಲ, ಕೊಬ್ಬಿದವ್ರನ್ನ ಬಗ್ಬಡಿ ಅದು ಬೇರೆ. ಆದರೆ ನನ್ನನ್ನು ಓಡಿಸಬೇಕು ಅಂತ ನಾನು ಬಂದ 4 ದಿನದಿಂದಲೇ ಇದೇ ಸಂಬಂಧ ದೊಡ್ಡದು ಕನ. ಇವರು ಪ್ರತಿಭಟನೆಗೆ ಇಳಿದಿದ್ದರು, ಈ ಬುದ್ಧ ಬಸವಣ್ಣ ಅಂಬೇಡ್ಕರ್ ಇಳಿದಿದ್ದರು 4 ದಿನದಿಂದ. ನಾನು ಬಂದು ಚಾರ್ಜ್ ತಗೊಂಡು 4 ದಿನದಲ್ಲಿ, ಆದರೆ ಅವರಿಗೆ ಸಾಧ್ಯ ಆಗಲಿಲ್ಲ. ಬಾಲ ಮುದ್ರಕೊಂಡು ಹೋಗಿದ್ದಾರೆ ಅವರು, ಬಾಲ ಮುದ್ರಕೊಂಡು. ಇವರು ಅವರ ಪತ್ರಿಕಾಗೋಷ್ಠಿ ಹೇಳಿಕೆಯನ್ನು ಪತ್ರಿಕೆ ಇಷ್ಟ ಆಗಲ್ಲ ಪ್ರಕಟಿಸುವಷ್ಟು ಮಟ್ಟಿಗೆ ಮಾಡಿದ್ದೀನಿ. ಇಷ್ಟೇ ಆಗಲ್ಲ ಪ್ರಕಟಿಸಿ, ಯಾಕೆಂದರೆ ಅದನ್ನು ಓದೋದಿಲ್ಲ, ರೀಡಿಂಗ್ ಇಲ್ಲ ಮಾಡಿ, ಯಾಕೆಂದರೆ ಇವ್ರಿಗೇನಿಲ್ಲ. ಇಲ್ಲಿ ಡಿ ಸಿಗೆ ಹೋಗಿ ಟಿಪ್ಪು ನಿಜ ಕನಸುಗಳನ್ನು ನಿಲ್ಲಿಸಿ ಅಂತ ಅರ್ಜಿ ಕೊಟ್ಟು ನಾನು ಟಿಕೆಟ್ ತಗೊಂಡು ನಾಟಕ ಮಾಡೋಕೆ ನೋಡೋಕೆ ಬಂದಾಗ ಬಿಡಲಿಲ್ಲ ಅಂತೇಳಿ. ಇಂಥ ಬೋಗಸ್ಗಳನ್ನು ಬಸಲಿಂಗಯ್ಯ ಆಗಲಿ ಹೋಗಿ ಡಿ ಸಿಗೆ ಅವತ್ತೇ ಡಿ ಸಿಗೆ ಅರ್ಜಿ ಕೊಟ್ಟರು, ಒಂದು ಮುಸ್ಲಿಂ ಅಸೋಸಿಯೇಷನ್ ಸೇರಿಕೊಂಡು. ಏನು ಟಿಪ್ಪು ನಿಜ ಕನಸುಗಳು ಕೋಮುವಾದ ಹಬ್ಬಿಸ್ತಾ ಅದಕ್ಕೆ ಇದನ್ನು ತಡೆ ಹಿಡಿಯಿರಿ ಕೊಟ್ರಾ. ಅವತ್ತೊಂದು ವಿಡಿಯೋ ಮಾಡಿದ್ರು, ಹಂಗೆ ಹಿಂಗೆ ಇದು ಇದು ಸುಳ್ಳು ಅವನು ಅಂತ ಮಾಡಿದ್ರು. ಇಲ್ಲಿ ಬಂದುಬಿಟ್ಟು ನಾಟಕ ಮಾಡಲಿಕ್ಕೆ ಟಿಕೆಟ್ ತಗೊಂಡು ನಾಟಕ ಮಾಡಲಿಕ್ಕೆ ಬಿಡಲಿಲ್ಲ ಪೊಲೀಸರು. ಇದು ಸೋಗಲಾಡಿತನವ ಏನು ಹೇಳಿ? ಇದು ಸೋಗಲಾಡಿತನ. ಧೈರ್ಯವಾಗಿ ಎದುರಿಸಿ ನಾಟಕ ಬ್ಯಾನ್ ಮಾಡಿ ಹೋಗಿ ಅದನ್ನೇ ಹೇಳಿ. ಮುಖಾಮುಖಿ ಆಗಬೇಕಾಗಿತ್ತು ಅಂತನ? ಏನು ಮುಖಾಮುಖಿ? ನೀವು ಅವರು ಅವರು ಮುಖಾಮುಖಿ ಅಲ್ಲ, ಅವರು ಕಳ್ಳತನ ಬಂದು ನಾಟಕ ನೋಡ್ಕೊಂಡು ಹೋಗಿದ್ದಾರೆ ಪೂರ್ತಿ. ನಾಟಕದ ಬದ್ಧದ ಬಗ್ಗೆ ಮಾತಾಡಲಿ, ನಾಟಕ ಕಟ್ಟಿದ ಬಗ್ಗೆ ಮಾತಾಡಲಿ, ನಾಟಕದ ಡೈರೆಕ್ಷನ್ ಬಗ್ಗೆ ಮಾತಾಡಲಿ, ನಾಟಕದ ಮ್ಯೂಸಿಕ್ ಬಗ್ಗೆ ಮಾಡಲಿ, ನಾಟಕದ ಸೆಟ್ ಬಗ್ಗೆ ಮಾತಾಡಲಿ, ನಾಟಕದ ಕಾಸ್ಟ್ಯೂಮ್ ಬಗ್ಗೆ ಮಾತಾಡಲಿ. ಒಬ್ಬ ರಂಗಭೂಮಿಯವನಾಗಿ NST ಪುನಷ್ಟಿ ಅಂತ ಮಾಡ್ಕೊಂಬಂದಿದ್ದಾರಲ್ಲ ಅದನ್ನು ಮಾತಾಡ್ರಿ ಮೊದಲು, ವಸ್ತುನಿಷ್ಠವಾಗಿ. ಹಾಂ, ಅದನ್ನು ಅದು ಹೇಳಿ. ನಾಟಕದ ಡೈರೆಕ್ಷನ್ ಚೆನ್ನಾಗಿಲ್ವಾ, ನಾಟಕದ ವಸ್ತುವಿಗೆ ಟೀಕೆ ಮಾಡಿರಿ. ಅವರು ಗಾಂಧಿ ವರ್ಸಸ್ ಗಾಂಧಿ ಮಾಡಿದ್ರಲ್ವ? ಹಾಂ, ಮತ್ತೆ ಗಾಂಧೀಜಿನ ಬೈದಲ್ಲ ಮಾಡಿದವರು, ಅವನ ಹರಿಲಾಲ್ ಮುಖಾಂತರ ನೀನೇನು ತಪ್ಪ ಅಂತೇಳಿ ಹರಿಲಾಲ್ ಬೈದಿಲ್ವ? ನೀನು ರಾಷ್ಟ್ರಕ್ಕೆ ಪಿತನಾಗಿರ್ಬೋದು, ನನಗೇನು ಪಿತ ಅಲ್ಲ, ನೀನು ಒಬ್ಬ ಅಪ್ಪನಾಗಿ ಏನು ಮಾಡಿಲ್ಲ ಮಗನಿಗೆ ಅಂತ ಅದೇ ನಾಟಕದಲ್ಲಿ ಇರುತ್ತಾನೆ. ಹಾಂ, ಆಗ ಚಂದ ಆಯ್ತಾ ನಿಮಗೆ? ನೀವು ಬೈಯೋದೆಲ್ಲ ದೇಶಕ್ಕಾಗಿ. ಅದೇನು ಹೇಳೋದು, ನೀವು ತಿನ್ನೋದು ದೇಶಕ್ಕಾಗಿಯೇ, ನೀವು ಲೂಟಿ ಮಾಡೋದು ದೇಶಕ್ಕಾಗಿಯೇ, ನೀವು ಪ್ರಗತಿ ದೇಶಕ್ಕಾಗಿಯೇ, ಜಾತಿಯನ್ನು ಒಡಿತಿರಲ್ಲ ಅದೂ ಸೆಕ್ಯುಲರೇ. ನಮಸ್ಕಾರ ಸರ್, ತುಂಬ ಧನ್ಯವಾದ. ನಮಸ್ತೆ. ಇಲ್ಲಿ ಮಾತುಗಳು ಮುಗಿಯುವುದಿಲ್ಲ, ಮಾತುಗಳು ಎಂದು ಮುಗಿಯಬಾರದು. ಮಾತು ಮುಗಿಯಲ್ಲ, ಮತ್ತೆ ಅಡ್ಡಂಡ ಕಾರ್ಯಪ್ಪ ಅವರ ಕೆಲಸ ಕೂಡ ಮುಗಿಯೋದಿಲ್ಲ. ನನ್ನ ಕೆಲಸ ಮುಗಿದಿಲ್ಲ, ನಾನು ಹೇಳಿದ್ರೆ ರಂಗಾಯಣದಲ್ಲಿ ಮಾಡಬೇಕಾದ್ದು ಸಾಕಷ್ಟಿದೆ. ಇಲ್ಲಿ ಅನೇಕ 10 ನಿರ್ದೇಶಕರು ಮಾಡಿ ಹೋಗಿದ್ದಾರೆ ಎಲ್ಲರೂ. ಅವರು ಮಲೆಗಳಲ್ಲಿ ಮದುಮಗಳು ಬಸಲಿಂಗೆ ತಂದಂಥ ಅದ್ಭುತ ಪ್ರಯೋಗ, ಗಾಂಧಿ ವರ್ಸಸ್ ಗಾಂಧಿ ಬಸಲಿಂಗೆ ತಂದಾಗ ಅದ್ಭುತ ಪ್ರಯೋಗ, ಜನಾರ್ದನ ಯಾವ ಪ್ರಯೋಗವೂ ಅವ್ರದ್ದು ಎಲ್ಲ ತೋಪು ಆಯ್ತಾ, ಅವ್ರು ಬಿಡಿ ಅವ್ರ ತೋಪು ಸ್ವತಃ ಕುಡುಕ, ಹಾಗಾಗಿ ಅವ್ರ ತೋಪು ಆಯಿತಾ. ಮತ್ತು ಈ ಕುಡಿತವೇ ಪ್ರಗತಿಪರ ಅಂತ ಅವರು ಗಮ್ ಅನ್ನಬೇಕು ಸುವಾಸನೆ, ಹಾಗಾದರೆ ಪ್ರಗತಿಪರ. ಇಂಥವ್ರ ಬಗ್ಗೆ ಎಲ್ಲ ಮಾತಾಡಲಿ. ಪ್ರಸನ್ನ ವೆರಿ ಗುಡ್ ಡೈರೆಕ್ಟರ್, ಕಾರಂತರು ದಾರ್ಶನಿಕ, ರಂಗಭೂಮಿಯ ಭೀಷ್ಮ, ಈ ರಂಗಾಯಣದ ಕನಸುಗಾರ, ಅವನನ್ನೇ ಮುದುಕ ಅಂತ ಓಡಿಸಿದವರು ಇಲ್ಲಿಯ ಜನ, ಇಲ್ಲಿಯ ಕಲದವರು, ಕಲಾವಿದರು, ಹಿರಿಯರು, ಅವರ ಮಕ್ಕಳು, ಅವರನ್ನು ಸಾಕಿ ಬೆಳೆಸಿ ಅವರನ್ನು ಒಂದು ಅವರನ್ನೇ ಸ್ವಾರ್ಥದಿಂದ ಮುದುಕಂತ ರಾಜೀನಾಮೆ ಕೊಟ್ಟು ಹೋಗಿದ್ದು. ಪ್ರಸನ್ನರು ರಾಜೀನಾಮೆ ಕೊಟ್ಟರು, ಜಯಶ್ರೀನ ಓಡಿಸೇ ಬಿಟ್ಟರು ಬಿ ವಿ ರಾಜಾರಾಮ್. ಹಾಂ, ಬಿ ವಿ ರಾಜಾರಾಮ್ ಅರ್ಧದಿಂದ ಹೋದರು, ಲಿಂಗದೇವರ ಹಳೆ ಮನೆ ಸತ್ತೇ ಹೋದರು. ನನ್ನನ್ನು ಈ ಗತಿದ ಕಾಣಿಸ್ಲಿಕ್ಕೆ ನೋಡಿದರು. ಆದರೆ ಇದು ಗಟ್ಟಿ ಪೆಂಡ, ಇದು ಮಾರ್ಷಲ್ ಕುಟುಂಬದಿಂದ ಬಂದವನು, ನಿಮಗೆ ಅದು ಸಾಧ್ಯ ಆಗಲಿಲ್ಲ. ನಿಮಗೆ ಮೈಸೂರಿನ ರಂಗಾಯಣದ ಪ್ರೇಕ್ಷಕರು ಕೈ ಹಿಡಿದ್ರ? ಅದ್ಭುತ. ಇವತ್ತು ಬನ್ನಿ, ನಿಮಗೆ ತೋರಿಸ್ತೀನಿ. ಇವತ್ತೇ ಬನ್ನಿ, ಗೇಟಿನ ಮುಂದೆ ನಿಲ್ಲಿ ಬನ್ನಿ. ವೀಕ್ಷಕರೇ, ಟಿಪ್ಪುವಿನ ನಿಜ ಕನಸುಗಳು, ಅಡ್ಡಂಡ ಕಾರ್ಯಪರ ನಿಜ ಕನಸುಗಳು, ನನಸುಗಳು, ರಂಗಾಯಣದ ಕನಸುಗಳು, ನನಸುಗಳು, ರಂಗಭೂಮಿ, ಕೊಡವ, ರಾಜಕೀಯ, ಬುದ್ಧ, ಬಸವ, ಜಾತಿ, ಧರ್ಮ, ನೋಡಿ ಎಷ್ಟು ವಿಚಾರಗಳಿಲ್ಲಿ ಪ್ರಸ್ತುತ ಚರ್ಚೆಗೊಳಪಟ್ಟಿದೆ. ಮುಕ್ತವಾಗಿ ಮಾತಾಡಬೇಕಾಗತ್ತೆ, ಏನೋ ಗುಪ್ತವಾಗಿ ಇಟ್ಕೊಂಡಾಗಲೇ ಒಂದಷ್ಟು ಸಂಘರ್ಷಗಳು ಶುರುವಾಗುತ್ತೆ.
ಒಟ್ಟಾರೆ ಜಾತ್ಯತೀತ ಪಕ್ಷಾತೀತ ಮುಟ್ಟು ಜನರಿಗೆ ಕೊಡಬೇಕು, ಪ್ರೇಕ್ಷಕರನ್ನ ಮುಟ್ಟಬೇಕು ಅನ್ನೋ ಕಾರಣಕ್ಕೆ ನಾನು ನಾಟಕ ಕಟ್ಟಿದೆ. ಜನ ಅದನ್ನು ಒಪ್ಕೊಂಡಿದ್ದಾರೆ. ರಂಗಾಯಣದ ಕೆಲಸಗಳನ್ನ ನಿರಂತರವಾಗಿ ಮಾಡ್ತಾ ಹೋಗ್ತೀನಿ, ರಂಗಭೂಮಿ ಕಟ್ತೀನಿ, ಬದುಕನ್ನು ಕಟ್ತೀನಿ ಅಂತ ನಮ್ಮ ಮುಂದೆ ಹೇಳ್ತಾ ತಮ್ಮ ಒಂದು ಬದ್ಧತೆಯನ್ನು, ರಂಗಭೂಮಿಯ ಬದ್ಧತೆಯನ್ನು, ಒಬ್ಬ ಭಾರತೀಯ ಪ್ರಜೆಯಾಗಿ ಏನು ಬದ್ಧತನ ತೋರಿಸ್ಬೇಕು ಅದನ್ನು ಇಷ್ಟೊತ್ತು ನಮ್ಮ ಮುಂದೆ ಸಾಕಷ್ಟು ಅವರ ಸಮಯ ಅವಕಾಶ ಕೊಟ್ಟು ಹಂಚಿಕೊಂಡಿದ್ದಕ್ಕೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ನಾನು ವೈಯಕ್ತಿಕವಾಗಿ ಅವರಿಗೆ ಕೃತಜ್ಞತೆಗಳನ್ನು ಅರ್ಪಿಸ್ತೀನಿ. ನಮಸ್ಕಾರ. ನಮಸ್ಕಾರ.